ನಾನು ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ಹವಾ ಹಿಟ್ಟಿಯವ್ರಿಗೂ ಮಾತ್ರ ಇರುತ್ತಲ್ಲಿ, ಉಸ್ ಹೋದ ಮೇಲೆ ಹೆಸರ್ಬೇಕಂದ್ರೆ ದಮ್ ಬೇಕಲ್ಲಿ. ಬೇಡ ಜಗಳ ಬೇಡ, ಒಡಾಟ ಬೇಡ ಅಂದ್ರೆ ನಂದವ ನಂದೇ ಅವ ನಂದೇ ಅವ ಅಂತೀರಾ? ನಮಸ್ಕಾರ. ಏನ್ಕಪ್ಪ ಈ ಮೂರು ಡೈಲಾಗ್ ಹೇಳಿದೆ ಅಂದ್ರೆ, ಇವತ್ತು ಏನಪ್ಪ ಅಂದ್ರೆ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗ್ತದೆ. ಎಂತ ಮಟ್ಟದ ಕಾಂಟ್ರವರ್ಸಿ ಅಂದ್ರೆ, ಯಪ್ಪ ಇಂಡಿಯಾ ಪಾಕಿಸ್ತಾನ ಇದೆಯಲ್ಲ, ಅದಕ್ಕಿಂತ ಜೋರ ಮಟ್ಟದ ಕಾಂಟ್ರವರ್ಸಿ ಆಗ್ತದೆ. ಅದು ಏನಪ್ಪ ಅಂದ್ರೆ, ಇವಾಗ ಯಶ್ ಇದಾರಲ್ಲ, ಸೊ ಯಶ್ ಅವರು ರಾಮಾಚಾರಿ ಫಿಲಂ ಫಸ್ಟ್ ಡೈಲಾಗ್ ಇರೋದ್ನಲ್ಲ, ಅದೇ ಅವ ಡೈಲಾಗ್. ಸೊ ಆ ಡೈಲಾಗ್ಗೆ ನಮ್ಮ ಭರ್ಜರಿ ಸಿನಿಮಾದ ಧ್ರುವ ಸರ್ಜ್ ಅವರು ಕೌಂಟರ್ ಕೊಟ್ಟಿದ್ದಾರೆ ಅಂತ ಎಲ್ಲಾ ಕಡೆ ಏನು ಅಬ್ಬಬ್ಬಬ್ಬ, ಈ ಕಡೆ ಯಶ್ ಫ್ಯಾನ್ಸ್, ಈ ಕಡೆ ಧ್ರುವ ಫ್ಯಾನ್ಸ್, ಆ ಕಡೆ ದರ್ಶನ್ ಫ್ಯಾನ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ಫೇಸ್ಬುಕ್ ಅಲ್ಲಿ ಫುಲ್ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ, ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಏನಪ್ಪ ಅಂದ್ರೆ ಡೇಲ್ ಕಂಟ್ರವರ್ಸಿ ಏನು, ಈ ಅವ ಅಂದ್ರೆ ಏನು, ಅವ ಅಂದ್ರೆ ಏನು, ಅವ ಅಂದ್ರೆ ಏನಪ್ಪ ಅಂದ್ರೆ ಗಾಳಿ ಅಲ್ವಾ, ಅವ ಅಂದ್ರೆ ಗಾಳಿ, ಹಿಂದಿಲಿ ಅವ ಅಂದ್ರೆ ಗಾಳಿ ಅಂತ ಅರ್ಥ. ಸೊ ಕನ್ನಡದಲ್ಲಿ ಅವ ಅನ್ನೋದೇ ಅವಾಸ್ ಅಂತಾರೆ. ಸೊ ಅವಾಸ್ ಹಾಕೋದು, ಅವ ಕೊಡೋದು ಅಂತ ಹೇಳ್ತಾರೆ. ಸೊ ಇದನ್ನ ಫಸ್ಟ್ ನಮ್ಮ ಯಶೋರ್ ರಾಮಾಚಾರಿ ಫಿಲಂ ಅಲ್ಲಿ ಡೈಲಾಗ್ ನ ಬರೆದ್ಬಿಟ್ಟು ಒಂದು ಡೈಲಾಗ್ ನ ಹೇಳ್ಬಿಟ್ರು. ಯಾವಾಗ ರಾಮಾಚಾರಿ ಫಿಲಂ ಬಂದು ಎಷ್ಟು ವರ್ಷ ಆಯ್ತು, 3-4 ವರ್ಷ ಆಯ್ತು. ಸೊ ಅವಾಗ ಹೇಳಿದಂತ ಡೈಲಾಗ್ ನ ಇನ್ನೂವರೆಗೂ ಕೌಂಟರ್ ಕೊಡ್ತಾರೆ, ಕೌಂಟರ್ ಕೊಡ್ತಾರೆ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ. ಅದೇನು ಫಿಲಂ ನಮ್ಮ ಹೀರೋಗಳು ಕೌಂಟರ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಅವರ ಕೆಲವೊಂದು ಫ್ಯಾನ್ಸ್ಗಳು ಮಾತ್ರ ಕೌಂಟರ್ ಕೊಟ್ರು ಕೌಂಟರ್ ಕೊಟ್ರು ಅಂತ ಜಗಳ ಆಡ್ಕೊಂಡು ಕೂತಿದ್ದಾರೆ. ನನಗಂತೂ ಅರ್ಥ ಆಗ್ತಿಲ್ಲ ಯಾಕೆ ಈ ಥರ ಜಗಳ ಆಡ್ತಾ ಇದ್ದಾರೆ. ಸೊ ಸಿನಿಮಾದವರು ಬರೀವರು, ಅವ್ರೇನ ಬರೀತಾರೆ ಬಿಡಿ, ಅವ್ರಿಗೆ ಸಿನಿಮಾ ಪ್ರಚಾರ ಆಗಬೇಕು, ಸಿನಿಮಾ ಡೈಲಾಗ್ ಕೊಡ್ಬೇಕು, ಅವ್ರಿಗೇನು ಗೊತ್ತಿಲ್ವಾ? ಇವಾಗ ಹೇಳಿ, ಯಶ್ವರ್ ಫಸ್ಟ್ ಡೈಲಾಗ್ ಬರ್ದಲ್ವಾ, ಸೊ ಅದು ಯಾರು ನೋಡ್ಕೊಂಡು ಬರೆದ್ರು, ಅವರು ವಿಲನ್ ಅವ್ರಿಗೆ ಹೇಳಿದ್ದು ಅಂತ ಫಿಲಮ್ ಅಂತ ತೋರಿಸೋದು. ಬಟ್ ಅದನ್ನ ಕನೆಕ್ಟ್ ಮಾಡ್ಕೊಳ್ಳೋದು ನಾವು ಯಾವ ಥರ, ಬೇರೆ ಹೀರೋಗಳು ಅವಾಗೆಲ್ಲ ಬೇಜಾನಿತ್ತು, ಸೊ ಅವ್ರದ್ದು ನಾನು ಬರೋರ್ಗು ಮಾತ್ರ ಅವ, ನಾನು ಬಂದ ಮೇಲೆ ನಂದೇ ಅವ ಅಂತ ಯಶ್ವರ್ ಹೇಳಿದಾರೆ ಅಂತ ಜನಗಳೆಲ್ಲ ತಿಳ್ಕೊಂಡು ಬೇಜಾನ್ ಉರ್ಕೊಂಡ್ರು ಯಶ್ವರ್ಗೆ ಆಗ್ದಿರೋರು. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ, ದಶಾವಳ ಡೈಲಾಗ್ ಬಂತು, ಅದು ಯಾವ ಫಿಲಮ್ದು, ಜಗ್ಗುದಾದ ಫಿಲಮ್ದು, ಅದೇ ನಾನು ಹೇಳಿದ ಡೈಲಾಗು. ಸೊ ಅವ ಹೇಳಿರೋ ಮಾತಾಡ್ತಾನೆ. ಸೊ ಅವರು ದರ್ಶನ್ ಅವರು ಯಶ್ವರ್ ಟ್ಯಾಂಕ್ ಕೊಟ್ರ, ಅದು ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಅವ್ರ ಫಿಲಮ್ ಅಲ್ಲಿ ಬರ್ದಿದ್ದಾರೆ. ಅದು ನಮ್ಮಂಥ ಜನಗಳಿಗೆ ಏನ ಅನ್ಸ್ತಂದ್ರೆ, ಓ ಇವ್ರು ಯಶ್ಗೆ ಟ್ಯಾಂಕ್ ಕೊಡ್ತಾ ಇದಾರೆ, ಯಶ್ವರ್ ಅವಾರ್ಡ್ ಎಲ್ಲ ಕೊಡ್ದಿದ್ರು, ಅವ್ರು ಟ್ಯಾಂಕ್ ಕೊಡ್ತಾರೆ ಅಂತ ನಮ್ಗೆ ಅನಿಸ್ತು. ಸೊ ಅವಾಗ ಅಲ್ಲಿಂದ ಕ್ರೀಚ್ ಆಡಿದ್ವಿ, ಅವ್ರಿಗೆ ಆಯ್ತು ಅಂತ ಅದು ಸ್ವಲ್ಪ ವರ್ಷ ನಡೀತು. ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಇನ್ನೊಂದು ಸರಿ ಫೇಸ್ಬುಕ್ ಶೂಟ್ ಆಗ, ಅದೇನಪ್ಪ ಅಂದ್ರೆ ಭರ್ಜರಿ ಸಿನಿಮಾದಲ್ಲಿ ನಮ್ಮ ಧ್ರುವ ಸರ್ಜ್ ಡೈಲಾಗ್ ಕೊಡ್ತಿದ್ರೆ, ಅದೇ ಅವ ಅವ ಅಂತ ಸಾಯ್ತಿರಲ್ಲೋ ಜಗಳ ಒಡಪೆ ಅಂತ ಡೈಲಾಗ್ ಕೊಡ್ತಿದ್ರು. ಸೊ ಆ ಡೈಲಾಗ್ಗೆ ಇವಾಗ ಫುಲ್ ಎಲ್ಲ ಕಡೆ ದೊಡ್ಡ ಗಾಡ್ ಆಯ್ತದೆ, ಯಶ್ಗೆ ಟ್ಯಾಂಕ್ ಕೊಟ್ಟರು, ನೆಕ್ಸ್ಟ್ ಯಶ್ಗೆ ಫೈಟ್ ಕೊಡೋದು ಧ್ರುವನಿದೆ, 3 ಸಿನಿಮಾ ಧ್ರುವ ಅದು ಭರ್ಜರಿ ಹಿಟ್ ಆಗಿದೆ, ಯಶ್ ಅವ್ರಿಗೆ ನೆಕ್ಸ್ಟ್ ಅವರೇ ಕಾಂಪಿಟೇಷನ್ ಅಂತ. ರೀ ಯಾಕೆ ರೀ ಬಿಡ್ರಿ, ರೀ ಎಲ್ಲರೂ ಕನ್ನಡಿಗರು, ಎಲ್ಲರೂ ಕನ್ನಡ ಹೀರೋಗಳು ಎಲ್ಲರೂ ಮಾಡ್ತಾರೆ, ಎಲ್ಲರೂ ಡೈಲಾಗ್ ಹೊಡಿತಾರೆ. ಸೊ ಅವ್ರು ಡೈಲಾಗ್ ಹೊಡೆಯೋದು ಉದ್ದೇಶ ಹಿಟ್ ಆಗುತ್ತೆ, ಸಿನಿಮಾ ಕಾಂಟ್ರವರ್ಸಿ ಆಗಲಿ ಅಂತ ಡೈರೆಕ್ಟರ್ ಬರ್ದಿರ್ತಾರೆ, ಅದಂತೂ ಒಪ್ಕೊಬೇಕು ಸತ್ಯ. ಯಾಕಂದ್ರೆ ಗೊತ್ತಾಯ್ತಾ, ಅವ್ರಿಗೇನು ಗೊತ್ತಿಲ್ವಾ, ದರ್ಶನ ಅವ್ರಿಗೇನು ಗೊತ್ತಿಲ್ವಾ, ಯಶ್ವರ್ಗೇನು ಗೊತ್ತಿಲ್ವಾ, ಇಲ್ಲ ಧ್ರುವ ಅವ್ರಿಗೆ ಗೊತ್ತಿಲ್ವಾ, ಈ ಡೈಲಾಗ್ ಹೊಡೆದ್ರೆ ನನ್ನ ಕಾಂಟ್ರವರ್ಸಿ ಆಗುತ್ತೆ, ಯಾಕಂದ್ರೆ ಇವ್ರು ಹಿಂದೆ ಹೊಡೆದಿದ್ರೆ ಅದು ಕಾಂಟ್ರವರ್ಸ್ ಅಂತ ಗೊತ್ತಿರುತ್ತೆ. ಬಟ್ ಆದ್ರೂ ಕೂಡ ಅವ್ರು ಮಾಡ್ತಾರೆ, ಏನಕ್ಕೆ ಅವ್ರು ಡೈರೆಕ್ಷನ್ ಹೇಳ್ತಾರೆ, ಡೈರೆಕ್ಟರ್ ಹೇಳ್ತಾರೆ, ಹೊಡಿಬೇಕು ಸರ್ ಅಂತ ಅವ್ರು ಹೊಡಿತಾರೆ ಅಷ್ಟೇ ಗೊತ್ತಾಯ್ತಾ. ಅದಕ್ಕೆ ಈ ನಮ್ಮ ಫ್ಯಾನ್ಸ್ಗಳಿಗೆ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ವಾ? ಬೆಳಗ್ಗೆ ಸಾಯಂಕಾಲ ಫೇಸ್ಬುಕ್ ಕೂತ್ಕೊಂಡು ಇದೇ ಆಮೇಲೆ ಟ್ರೋಲ್ ಪೇಜಸ್ಗಳನ್ನ ಬರ್ತಾರೆ ಬಾಯಿಗೆ. ಈ ಟ್ರೋಲ್ ಪೇಜಸ್ಗಳು ಅದು ಯಾವನಂತ ಗೊತ್ತಿಲ್ಲ ಗುರು, ಅವ್ರಿಗೆ ಬೇರೆ ಕೆಲಸ ಇಲ್ವಾ? 24 ಗಂಟೆ ಅವ್ರ ಮಕ್ಕ ಅಂತ ತೋರಿಸಲ್ಲ, ಅದು ಯಾರು ಮಕ್ಕ ನೋಡೋದಂದ್ರೆ ಒಂದೊಂದು ಟ್ರೋಲ್ ಪೇಜಸ್ ಇಲ್ಲ ಫೇಸ್ಬುಕ್. ಫೇಸ್ಬುಕ್ಕಲ್ಲಿ ಏನೋ ನಾವು ಇನ್ಫಾರ್ಮೇಶನ್ ತಗೋಣ ಅಂತ ಹೋಗಿದಷ್ಟೇ ಇನ್ನು ಮಕ್ಕಳು ಶುರು ಮಾಡಿರ್ತಾರೆ. ಇಲ್ಲಿ ಯಶ್ವರ್ ಟ್ರಾಲ್ ಮಾಡೋಕ್ಕೆ, ಅಲ್ಲಿ ದರ್ಶನ ಟ್ರಾಲ್ ಮಾಡೋಕ್ಕೆ, ಅಲ್ಲಿ ಧ್ರುವ ಟ್ರಾಲ್ ಮಾಡೋಕ್ಕೆ ಅಲ್ಲ ಗುರು. ಅವ್ರು ಸಿನಿಮಾ ಇಟ್ ಮಾಡ್ಕೊಂಡು, ಅವ್ರು ದುಡ್ಡು ಮಾಡ್ಕೊಂಡು, ಅವ್ರು ಚೆನ್ನಾಗಿರ್ತಾರೆ, ಅವ್ರು ಚೆನ್ನಾಗಿರ್ತಾರೆ. ನಿಮ್ಮ ಅಭಿಮಾನಿಗಳಿಗೆ ಏನು ಸಿಗುತ್ತೋ ಏನೋ ಸಿಗುತ್ತೆ ನಿಮಗೆ. ಲೋ ಫಿಲಮ್ 2 ವರ್ಷ 2 ನಿಮಿಷ 2 ಅವರ್ ಕಂಡ್ರು ಎಂಟರ್ಟೈನ್ಮೆಂಟ್ ಆಗಿ ನೋಡಿ, ಎಂಟರ್ಟೈನ್ಮೆಂಟ್ ಬಿಟ್ಟಾಕ್ರು ಎಷ್ಟು ಸರಿ ಹೇಳೋ, ನಾನು ಬಡ್ಕೊಂಡು ಬಡ್ಕೊಂಡು ಸಾಕಾಗೈತೆ. ಆದರೂ ನೀವು ಬುದ್ಧಿ ಕಲಿಯಲ್ಲ, ಏನಾನ ಮಾಡ್ಕೊಳ್ಳಿ. ನಾವು ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀವಿ, ಮರ್ಡರ್ ಮಾಡ್ತೀವಿ ಅಂತೀರಾ. ಈಗ ಟ್ರಾಲ್ ಪೇಜಸ್ ಎಂತ ಫೋಟೋ ಹಾಕಿದ್ರೆ ನೋಡ್ಕೊಳ್ಳಿ, ಯಾಕೆ ನೀನು ಸುತ್ತಮುತ್ತ ನಿಮ್ಮ ಹೀರೋಗಳ್ದು ಅವ್ರಿಗೆ ಏನು ಮಾಡ್ತೀರಾ ನೀವು, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ನಿಮ್ಮಲ್ಲೇ ಕೆಲವೊಬ್ಬರು ಅವರೆಲ್ಲ ಪೇಜ್ ಅಡ್ಮಿಟ್ಗಳಾಗಿರ್ತಾರೆ. ಗೊತ್ತಾಯ್ತಾ, ಎಷ್ಟು ಎಷ್ಟು ಕೆಟ್ಟದಾಗಿ ಯಶ್ವರ್ ಬಗ್ಗೆ, ದರ್ಶನ ಅವ್ರ ಬಗ್ಗೆ, ಇವ್ರ ಬಗ್ಗೆ ಹಾಕಿದ್ರೆ ಅಂದ್ರೆ ನೀವೇ ನೋಡಿ ಫೋಟೋಗಳು ಇಲ್ಲೇ ಹಾಕಿದ್ರೆ, ಯಾಕೆ ಸೈಡಲ್ಲಿ ಹಾಕಿ ನೀವು ನೋಡ್ಕೊಳ್ಳಿ. ಗೊತ್ತಾಯ್ತಾ, ಇವ್ರಿಗೆ ನೀವೇನು ಮಾಡಲ್ಲ. ಅದೇ ನಾವು ಸಿನಿಮಾ ಚೆನ್ನಾಗಿಲ್ಲ ಗುರು, ಬೋರ್ ಹೊಡೆಯುತ್ತೆ, ನಿದ್ದೆ ಬರುತ್ತೆ ಅಂದ್ರೆ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀನಿ, ನನ್ನ ಮಗನೇ ಮರ್ಡರ್ ಮಾಡ್ತೀನಿ, ಬೋಳಿ ಮಗನೇ ಅಂತ ಮನೆಯಿಂದ ಬಂದು ಕೆಟ್ಟ ಕೆಟ್ಟ ಭಾಷೆಯಲ್ಲಿ ಮಾತಾಡ್ತೀರಾ. ಸೊ ಏನಾರ ಮಾತಾಡ್ಕೊಳ್ಳಿ, ನೀವೇನೆ ಮಾಡ್ಕೊಳ್ಳೋಣ ಅಂತ ರಿವ್ಯೂ ಮಾಡೋ ಸ್ಟಾಪ್ ಮಾಡಲ್ಲ. ಬಟ್ ಏನಪ್ಪ ಅಂದ್ರೆ, ಇಂಥ ಟ್ರಾಲ್ ಪೇಜಸ್ಗಳಿಗೆ ಏನಾರ ಒಂದು ದಾರಿ ತೋರಿಸಿ, ಗೊತ್ತಾಯ್ತಾ, ಇವ್ರ ಮೇಲೆ ಯಾರು ಒಬ್ರು ಕೇಸ್ ಹಾಕಿ, ಇವ್ರ ಮೇಲೆ ಯಾರು ಒಂದು ಕಂಪ್ಲೇಂಟ್ ಕೊಟ್ಟು ಮಾಡಿ, ಗೊತ್ತಾಯ್ತಾ. ಫೇಸ್ಬುಕ್ಕಲ್ಲಿ ಇವಾಗ ಆಗಲೇ ನೋಡಿದ್ದೀರಾ ಒಬ್ಬನ ಏನಾಗಿದೆ ಅಂತ, ಫೇಸ್ಬುಕ್ ಇದ್ರೆ ಕೆಟ್ಟ ಕೆಟ್ಟ ಕಮೆಂಟ್ ಆಗಿ ಗೌರಿ ಕೇಸ್ ಅವ್ರಲ್ಲಿ ನೀನು ನೋಡಿದ್ದೀನಿ, ನಾನೇನು ಹೇಳಬೇಕಾಗಿಲ್ಲ. ಸೊ ಫೇಸ್ಬುಕ್ಕಲ್ಲಿ ಕಮೆಂಟ್ ಹಾಕೋ ನಮ್ಮ ಫ್ರೆಂಡ್ಸ್ಗಳು, ನಮ್ಮ ದೊಡ್ಡ ದೊಡ್ಡ ಹೀರೋಗಳು ಫ್ಯಾನ್ಸ್ ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟ್ ತೊಗೊಳೋದು, ದಯವಿಟ್ಟು ಫೇಸ್ಬುಕ್ನ ಅಷ್ಟೊಂದು ಇದಾಗಿ ತೊಗೊಳಕ್ಕೆ ಹೋಗ್ಬಿಡಿ. ಇವಾಗೆಲ್ಲ ನಿಮ್ಮ ಫೇಸ್ಬುಕ್ ಅಕೌಂಟ್ಗಳ ಮೇಲೆ ಈ ಪೊಲೀಸವರು ಮತ್ತೆ ಈ ಸೈಬರ್ ಕ್ರೈಮರು ಕಣ್ಣಿರುತ್ತೆ. ಸೊ ಏನು ಮಾತಾಡ್ತೀರಾ, ಏನು ಮಾಡ್ತಾರೆ, ಹುಷಾರು ಮಾಡ್ಕೊಳ್ಳಿ. ಟ್ರಾಲ್ ಬೇಡ ಸರ್, ಇವತ್ತು ನಾಳೆ ಸೇರ್ಕೊಂಡು ಸೇರ್ಕೊಂತಾರೆ, ಅವರಂತೂ ಜೈಲಿಗೆ ಹೋದಂತೂ ಗ್ಯಾರಂಟಿ. ಗೊತ್ತಾಯ್ತಾ, ಅವ್ರ ಕೆಳಗೆ ಕಮೆಂಟ್ ಹಾಕಿ ನೀವು ಅಂಥ ಕೆಲಸವನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದಕ್ಕೆಲ್ಲ ದೊಡ್ಡ ಮಟ್ಟದ ಶಿಕ್ಷೆಗಳಿದೆ.
ನಿಮ್ಗಂತೂ ನೋಡಕ್ ಇಲ್ಲ ಅಷ್ಟೊಂದು ಮೆಟ್ಟಿಗೆ ಏನಪ್ಪ ಹೇಳಿದ್ರೆ ಯಾವಾಗ ಘಾಟ ನಡೀತಾ ಇದೆ. ಸೊ ದಯವಿಟ್ಟು ನಮ್ಮ ಸೈನ್ಯಗಳು ಕೈ ಮುಗಿದ್ಕಂದಿನಿ, ಅವ 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 ಅಂತ ಬಡ್ಕೊಂಡ್ ಬಡ್ಕೊಂಡು ಹುಚ್ಚ ಹಾಕ್ಬೇಡ್ರು. ಅವ ಅವ ಅನ್ಕೊಂಡು ಅವ್ರು ದುಡ್ಡು ಮಾಡ್ಕೊಂತ ನೀವೇನೋ ಮಾಡ್ತೀರಲ್ಲೋ, ನಿಲ್ಸ್ರೋ ಸಾಕು ನಿಲ್ಸ್ರೋ. ನಮಸ್ಕಾರ, ದೊಡ್ಡ ನಮಸ್ಕಾರ ಫೇಸ್ಬುಕ್ಗೆ, ಫೇಸ್ಬುಕ್ ಟ್ರಾನ್ಸ್ಪೇಸ್ಗಳಿಗೆ. ಇವರ ನಮ್ಮ ಟ್ರಾನ್ ಮಾಡ್ತಾರೆ ಅವಾಗೆ.